ಎಲ್ರಿಗೂ ನಮಸ್ಕಾರ. ಈಗಾಗಲೇ ವಿಜಿ ಸರ್ ಹೇಳಿದ್ದಾರೆ, ಪ್ರಶಾಂತ್ ಅವರು ಹೇಳಿದ್ದಾರೆ, ಯಾಕೆ ಈ ಪ್ರೆಸ್ ಮೀಟ್ ಅಂದರೆ ನಾವಾಗೆ ಈ ಸಿನಿಮಾ ಶುರುವಾದಾಗಿಂದ ಯಾವುದೇ ರೀತಿ ಒಂದು ಪ್ರೆಸ್ ಮೀಟ್ ಆಗಲಿ ಅಥವಾ ಅಫಿಷಿಯಲ್ ಅನೌನ್ಸ್ಮೆಂಟ್ಗಳಾಗಲಿ ನಾವು ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ಸಿನಿಮಾ ಮಾಡ್ತಿರ್ಬೇಕಾದ್ರೇ ನಮಗೆ ಮಾಡ್ತಾ ಮಾಡ್ತಾ ಅದರ ನಾವು ಅಂದ್ಕೊಂಡಿರೋ ವಿಷಯ ಎಷ್ಟು ದೊಡ್ಡದು ಅಂತ ಅರ್ಥ ಆಗ್ತಾ ಹೋಗ್ತು. ಅದು ಕೆಲಸ ಮಾಡೋದಕ್ಕೆ ಸಮಯ ನ್ಯಾಚುರಲಾಗಿ ಹಿಡಿದಿದೆ. ತುಂಬ ಜನ ನನಗೆ ಕೇಳ್ತಾರೆ, ಸಾಕಷ್ಟು ಜನ ಫ್ಯಾನ್ಸ್ ಕೂಡ ಬೇಗ ರಿಲೀಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ನಂಬಿಕೆ ಒಂದೇ, ನಮಗೆ ಆ 100% ನಮ್ಮ ಕಡೆಯಿಂದ ಎಫರ್ಟ್ ಹಾಕಿದ ಮೇಲೆ ಮಾತ್ರ ಜನಗಳಿಗೆ ಅದನ್ನು ಕೊಡಬೇಕು. ಈಗ ಒಂದು ಅಡುಗೆ ಮಾಡಬೇಕಾದ್ರೆ ಕಂಪ್ಲೀಟ್ ಅಡುಗೆ ಬೆಂದ ಮೇಲೆ ಕೊಡಬೇಕು. ಸೊ ಹಾಗೆ ಈ ಸಿನಿಮಾ ಸ್ವಲ್ಪ ದೊಡ್ಡ ಸ್ಕೇಲ್ ಆದ್ದರಿಂದ ಸ್ವಲ್ಪ ಟೈಮ್ ತಗೋತು. ನನ್ನ ಜೀವನದಲ್ಲಿ ಸಾಕಷ್ಟು ಸಿನಿಮಾಗಳು ಮಾಡಿದ್ವಿ, ಒಂದು ಸಲ ಡೇಟ್ ಅನೌನ್ಸ್ ಮಾಡಿದ ಮೇಲೆ ಮುಂದೆ ಹೋಗಿದ್ದು ಯಾವುದೇ ಒಂದು ಉದಾಹರಣೆ ಇಲ್ಲ. ಈ ಸಲ ಡೇಟ್ ಅನೌನ್ಸ್ ಮಾಡಿದ್ವಿ ಅಂದಾಗಲೂ ನಾವು ತುಂಬ ಸೀರಿಯಸ್ ಆಗಿ ಆ ಡೇಟಿಗೆ ರಿಲೀಸ್ ಮಾಡಬೇಕು, ರಿಲೀಸ್ ಆಗುತ್ತೆ ಅನ್ನೋ ಒಂದು ಇದರಲ್ಲೇ ಮಾಡಿದ್ದು. ಸೊ ನಮ್ಮ ಕಡೆಯಿಂದ ಅನ್ನೋದಕ್ಕಿಂತ ಈ ಸಿನಿಮಾ ಅದು ಬೆಳೀತಾ ಇರೋ ಹಂತ ಅಂದರೆ ಬೆಳ್ಕೊಂಡು ಹೋಗ್ತಾ ಇದೆ, ಅದು ಅದೇ ತಾನಾಗೆ ಒಂದು ಬೇರೆ ಒಂದು ಆಯಾಮ ತಗೋತಾ ಇದೆ. ಸ್ಪೆಷಲಿ ಒಂದು ಭಾರತದಾದ್ಯಂತ ನಾವು ಮಾಡಬೇಕು ಅಂತ ಮೊದಲಿಂದನೂ ಖರ್ಚು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಬಟ್ ಈಗ ನಮ್ಮ ಸಿನಿಮಾಗೆ ಸಿಕ್ಕಿರೋ ಅಸೋಸಿಯೇಷನ್, ಐ ಥಿಂಕ್ ಈ ಸಿನಿಮಾಗೆ ಪರ್ಫೆಕ್ಟ್ ಅಸೋಸಿಯೇಷನ್ ಅನಿಸುತ್ತೆ. ಎಕ್ಸಲೆಂಟ್ ಎಂಟರ್ಟೈನ್ಮೆಂಟ್, ಫಲಾನಕ್ತರ್ ಅವರು, ರಿತೇಶ್ ಅದ್ವಾನಿ ಅವರು, ಆ್ಯಂಡ್ ಬಿಗ್ಗೆಸ್ಟ್ ಡಿಸ್ಟ್ರಿಬ್ಯೂಟರ್ ಅನಿಲ್ ತಡಾಣಿ ಅವರು. ಇತ್ತೀಚೆಗೆ ನೀವು ಕೇಳಿರ್ತೀರಿ ಎಲ್ಲ ಸಿನಿಮಾಗಳಲ್ಲೂ ಅನಿಲ್ ತಡಾಣಿ ಅಂತ ಅವ್ರು ಭಾಳ ಹೆಸರು. ಈ ಫಿಲ್ಮ್ಸ್ ಅವರು ಈ ಸಿನಿಮಾನ ಒಪ್ಪಿಕೊಂಡು ಇದನ್ನು ಮಾಡೋದಕ್ಕೆ ವಹಿಸ್ಕೊಂಡಾಗ ಅವ್ರಿಗೋಸ್ಕರ ಒಂದು ಸಣ್ಣ ಕಾಲಾವಕಾಶ ಕೇಳಿದ್ರು. ಯಾಕಂದರೆ ಪ್ಯಾನ್ ಇಂಡಿಯಾ ಇದನ್ನು ತಳ್ಬೇ ಅಂದರೆ ಮಾರ್ಕೆಟ್ ಪೆನಿಟ್ರೇಟ್ ಮಾಡಬೇಕು, ಪುಷ್ ಮಾಡಬೇಕು. ಸೊ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೊಟ್ಟರೆ ಅಂತ. ಐ ಥಿಂಕ್ ಸಿನಿಮಾಗೆ ಇಷ್ಟೇ ಕಷ್ಟಪಟ್ಟಿರ್ತೀವಿ, ಇನ್ನೊಂದು ಒಂದು ಹೆಜ್ಜೆ ಮುಂದೆ ಹೋಗಿ ಇದು ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ನಾವು ತೀರ್ಮಾನ ತಗೊಂಡ್ವಿ. ಇದರಿಂದ ಸಾಕಷ್ಟು ಜನಕ್ಕೆ ಪಾಪ, ಯಾಕಂದರೆ ಕೆಲವು ಸಿನಿಮಾ ಒಂದು ಸಿನಿಮಾ ಬರುತ್ತೆ ಅಂದಾಗ ಇನ್ನೊಂದು ಸಿನಿಮಾ ಬೇರೆಯವರು ಕಾಯ್ತಾ ಇರ್ತಾರೆ. ಈ ಒಂದು ಸಣ್ಣ ಒಂದು ನಮ್ಮ ಕಡೆಯಿಂದ ಪಾಪ ಅವ್ರಿಗೆ ತೊಂದರೆ ಆಗಿದೆ, ಅವ್ರಿಗೂ ಕ್ಷಮೆ ಕೇಳ್ತೀನಿ. ಬಟ್ ಡಿಸೆಂಬರ್ 21ಕ್ಕೆ ಈ ಸಿನಿಮಾನ ಫೈನಲ್ ಆಗಿ ರಿಲೀಸ್ ಮಾಡ್ತಾ ಇದ್ದೀವಿ. ಅದನ್ನು ಕ್ಲಾರಿಟಿ ಕೊಡೋದಕ್ಕೋಸ್ಕರ ಕ್ಲಿಯರಾಗಿ ನಿಮ್ಗಳ ಮುಂದೆ ಪರ್ಸ್ನಲಾಗಿ ಹೇಳೋಣ ಅಂತ ಈ ಒಂದು ಪ್ರೆಸ್ ಮೀಟ್ ಕರೆದ್ವಿ. ನೀವೆಲ್ಲ ತುಂಬ ಫಾಸ್ಟ್, ಆಲ್ರೆಡಿ ನಿನ್ನೆಯಿಂದನೇ ಆ ನ್ಯೂಸ್ಗಳು ಹೊಡಿತಾ ಇದ್ದೀರಾ. ಬಟ್ ಸ್ಟಿಲ್ ನಮ್ಮ ಕರ್ತವ್ಯ ಆಗುತ್ತೆ, ಇಷ್ಟು ಪ್ರೀತಿ ಜನಗಳು ತೋರಿಸ್ತಿರ್ಬೇಕಾದ್ರೆ, ಇಷ್ಟು ಅಭಿಮಾನ ಜನಗಳ ಸಿನಿಮಾ ಮೇಲೆ ಇಟ್ಟಿರಬೇಕಾದ್ರೆ ನಮ್ಮ ಕರ್ತವ್ಯ ಆಗುತ್ತೆ ಅವ್ರಿಗೆ ತಲುಪಿಸೋದಕ್ಕೆ. ಸೊ ಒಂದು ಕ್ಷಮೆ ಕೇಳ್ತಾ, ಒಂದು ಒಳ್ಳೆಯ ಸಿನಿಮಾ ಬರುತ್ತೆ, ನಮ್ಮ ಒಳ್ಳೆ ಪ್ರಯತ್ನ ಮಾಡಿದೀವಿ, ಅದಕ್ಕೆ ನಿಮ್ಮೆಲ್ಲರೂ ಹಾರೈಕೆ ಇರಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಅಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ನೋಡಿದ್ದಾರೆ, ಇಷ್ಟಪಟ್ಟಿದ್ದಾರೆ, ಸಿನಿಮಾನೇ ನೋಡಿ ಇಷ್ಟಪಟ್ಟಿದ್ದಾರೆ. ಇಟ್ ಇಸ್ ನಾಟ್ ಜಸ್ಟ್ ಒನ್ ಟೀಸರ್ ಆರ್ ಟ್ರೈಲರ್. ಸೊ ಒಬ್ಬರು ಹಿಂದಿ ಡಿಸ್ಟ್ರಿಬ್ಯೂಟರ್ ಇಷ್ಟು ದಿವಸ ಏನು ಒಂದು ಹಿಂದಿನಲ್ಲಿ ನಾವು ಮಾಡ್ತೀವಿ ಅಂತ ಅಂದ್ಕೊಂಡಿದ್ರು. ನಾವು ಅವ್ರಿಗೆ ಸಿನಿಮಾ ತೋರಿಸಾದ್ಮೇಲೆ ಅವರು ಆ ಕಾನ್ಫಿಡೆನ್ಸಲ್ಲಿ ನಮ್ಗೆ ಹೇಳಿದರು, ಒಂದು ತಿಂಗಳ ಮುಂದೆ ಹಾಕಿ ಸರ್, ವಿ ಕ್ಯಾನ್ ಅಚೀವ್ ಸಮಥಿಂಗ್ ಬಿಗ್ ಹಿಯರ್ ಇನ್ ಹಿಂದಿ ಆಲ್ಸೋ ಅಂತ. ಸೊ ಹಂಗಾಗಿ ದ ಯೂನಿವರ್ಸಲ್ ಕಾನ್ಸೆಪ್ಟ್ ದಟ್ ವಿ ಹ್ಯಾವ್ ಇನ್ ದ ಮೂವಿ ಈಸ್ ವಿತ್ ಎವ್ರಿ ಕ್ಯಾರೆಕ್ಟರ್ ಆ್ಯಂಡ್ ಆಲ್ಸೋ ದ ಕೈಂಡ್ ಆಫ್ ಪ್ರೆಸೆಂಟೇಷನ್ ದಟ್ ವಿ ಹ್ಯಾವ್ ಡನ್. ನಾವೇ ಹೇಳ್ಕೊಂಡು ಅದು ಚೆನ್ನಾಗಿರಲ್ಲ ಸರ್, ಒಂದು ಟ್ರೈಲರ್ ಬಂದ್ಬಿಟ್ಟಿದ್ರೆ ನಾನು ಎಲ್ಲ ಆನ್ಸರ್ ಮಾಡಿಬಿಡ್ತಿದ್ದೆ ನಿಮಗೆ. ಅಂದರೆ ಇಟ್ ಈಸ್ ನಾಟ್ ಲೈಕ್ ತುಂಬ ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್ ಆಗಿ ಮಾಡೋದು, ನಿಜವಾಗ್ಲೂ ನಿಮಗೆ ತಾಯಿ ಅನಿಸುತ್ತೆ ನೋಡಿದಾಗ, ಒಂದು ಪಾತ್ರ ಮಾಡಿದ್ದಾರೆ ಒಬ್ಬರು ನೋಡಿ ಸಿನಿಮಾ ನೋಡೋದಕ್ಕೆ ನಿಮ್ಗೆ ಚೆನ್ನಾಗಿರುತ್ತೆ. ಆ್ಯಂಡ್ ತಾಯಿ ಮಗನ ಸೆಂಟಿಮೆಂಟ್ ಐ ಥಿಂಕ್ ನಾನು ನಿನ್ನೆಲ್ಲ ಹೇಳ್ತಾ ಇದ್ದೆ, ಯಾಕೆ ಅದೇ ರಿಪೀಟ್ ಮತ್ತೆ ಬರುತ್ತೆ ಎಲ್ಲ ಕಡೆ ಅಂದರೆ, ಯಾರೇ ನಾವೆಲ್ಲ ಇದ್ದೀವಿ ಅಂದರೆ ನಮ್ಮೆಲ್ಲರಿಗೂ ಆ ತಾಯಿ ಅನ್ನೋ ಒಂದು ಎಮೋಷನ್ನು, ಅಥವಾ ಎಷ್ಟೋ ಜನಕ್ಕೆ ಅವರು ಅನಾಥರಾಗಿರ್ಬೋದು ಏನೇ ಆಗಿರ್ಬೋದು, ಒಂದು ತಾಯಿ ಸೆಂಟಿಮೆಂಟ್ ಅನ್ನೋದು ಎಲ್ರಿಗೂ ರಿಲೇಟ್ ಆಗೋ ವಿಷಯನೇ. ಸೊ ಅದೊಂದು ರಿಪೀಟ್ ಹೋಗುವಂಥ ವಿಷಯ. ಬಟ್ ಈ ಸಿನಿಮಾಲಿ ಒಂದು ವಿಶಿಷ್ಟವಾದ ತಾಯಿ ಪಾತ್ರ, ಆ ತಾಯಿ ಮಗನ ರಿಲೇಷನ್ಶಿಪ್ಪು ನಿಜವಾಗ್ಲೂ ಒಂದು ಇನ್ಸ್ಪೈರಿಂಗ್ ಆಗಿರುತ್ತೆ ಆ್ಯಂಡ್ ಯೂನಿವರ್ಸಲ್ ಅಪ್ರೋಚ್ ಇರುವಂಥದ್ದು. ಬಜೆಟ್ ಪಾಪ ನಮ್ಮ ಪ್ರೊಡ್ಯೂಸರ್ ಇವತ್ತು ಕೇಳಿಲ್ಲ, ನಾವು ಅವ್ರನ್ನ ಕೇಳಿಲ್ಲ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಈಗ ಬಜೆಟ್ ಮೇಲೆ ಮಾತಾಡಿ ಅದು ಇನಿಷಿಯಲಿ ನಾವು ಒಂದು ಅಂದ್ಕೊಂಡಿದ್ವಿ. ಬಟ್ ಅದು ಹೋಗ್ತಿರೋ ಅಂತ ಬೇರೆ ಎಲ್ಲ ಭಾಷೆಯಲ್ಲೂ ಪ್ರಮೋಷನ್ ಮಾಡಬೇಕು, ಅದು ಬೇರೆ ಲೆವೆಲ್ಗೆ ಹೋಗ್ತಿದೆ, ಅದು ಈಗಲೇ ಅದ್ರ ಬಗ್ಗೆ ಮಾತಾಡೋದು ಬೇಡ, ಎಲ್ಲ ಆಗಲಿ ಟೋಟಲ್ ಲೆಕ್ಕ ಹಾಕ್ಬಿಟ್ಟು ಹೇಳೋಣ, ಲೆಕ್ಕ ಹಾಕ್ತೀಯ ಅಂತ ಮಾತಾಡೋದು. ಇನ್ನು ಬಿಸ್ನೆಸ್ ಯಾವುದು ಬಿಸ್ನೆಸ್ ಏನು ಮಾತನಾಡಿಲ್ಲ. ಒಂದು ಡಿಸ್ಟ್ರಿಬ್ಯೂಷನ್ ಬಗ್ಗೆ ನಮ್ಮದು ಫಿಲಮ್ ನೋಡಿ ಮೆಚ್ಚುಗೆ ಮಾಡಿ ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತೇಳಿ ಮುಂದೆ ಬಂದು ಅವರೊಂದು ಒಂದು ಟೈಅಪ್ ಮಾಡಿಕೊಂಡು ಅವರು
ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಒಂದೇ ಒಂದು ಈ ಒಂದು ಸಿನಿಮಾ ಅಷ್ಟೊತ್ತಿಂದ ಎಲ್ಲರೂ ತುಂಬ ಕಡೆ ಕೇಳ್ತಾ ಇರ್ತಾರೆ ದೊಡ್ಡ ಲೆವೆಲಲ್ಲಿ ಮಾಡ್ತಾ ಇದ್ದೀವಿ ಅಂತಿದ್ದೀರ ಅಂತ. ಅದು ಯಾವುದು ನಮ್ಮ ಉದ್ದೇಶ ಅಲ್ಲ. ಈ ಸಿನಿಮಾ ನಮ್ಮ ಹೆಮ್ಮೆಯ ಪ್ರತೀಕ ಆಗಬೇಕು ಅಂತ. ಅಂದರೆ ಒಂದು ನಮ್ಮೆಲ್ಲರ ಇಡೀ ಇಂಡಸ್ಟ್ರಿಯ ಪರವಾಗಿ ನಾನು ಹೇಳೋದು ಒಂದೇ, ನೀವು ಮಾಧ್ಯಮದವರಾಗಲಿ ಎಲ್ಲರೂ ಭಾಳಷ್ಟು ಸಹಕಾರ ಕೊಟ್ಟು ಬೆಳೆಸಿದ್ದೀರ. ನೀವು ಬೆಳೆಸಿರೋ ಶಕ್ತಿ ತುಂಬಿರೋದ್ರಿಂದನೇ ಈ ಸಿನಿಮಾ ಆಗಿರೋದು. ಈ ಸಿನಿಮಾನ ನೀವೆಲ್ಲರೂ ಅಷ್ಟೇ ಪ್ರೀತಿಯಿಂದ ಆರಿಸಬೇಕು. ಅಭಿಮಾನಿಗಳಿಗೆ, ಕನ್ನಡ ಅಭಿಮಾನಿಗಳಿಗೆ ಅಥವಾ ಎಲ್ಲ ಸಿನಿಮಾ ಅಭಿಮಾನಿಗಳಿಗೆ ನಾನು ಹೇಳೋದು ಒಂದೇ, ಒಂದು ಸಲ ಇದು ನಮ್ಮಿಂದ ಒಂಚೂರು ತಪ್ಪಾಗಿದೆ, ಅಂದರೆ ತಪ್ಪಂದರೆ ಫಾರ್ ಅ ಬೆಟರ್ಮೆಂಟ್, ದಯವಿಟ್ಟು ಕ್ಷಮಿಸಿ. ಪ್ರೀತಿಯಿಂದ ಇಷ್ಟೇ ಕಾದಿದ್ದೀರಿ, ಒಂಚೂರು ತಾಳ್ಮೆ ಇದ್ದೀರಿ, ನಿಜವಾಗ್ಲೂ ನೀವು ಡಿಸಪಾಯಿಂಟ್ ಆಗ್ದಿರೋ ಥರದ್ದು ಒಂದು ಸಿನಿಮಾ ನಿಮಗೆ ನಾವು ಕೊಡ್ತೀವಿ ಅನ್ನೋ ಒಂದು ಭರವಸೆ ಕೊಡ್ತೀವಿ. ಥ್ಯಾಂಕ್ ಯು.